ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತೊಂದು ರಿಕ್ವೆಸ್ಟೆಡ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಈ ಥರ ಕೋನ್ ಥ್ರೆಡ್ಡಲ್ಲಿ ನಾನು ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ಸಿಲ್ಕ್ ಥ್ರೆಡ್ ತೊಗೋಬೋದು. ಸಿಲ್ಕು 6 ಎಳೆ ತೊಗೊಳ್ಳಿ, ಬಟ್ ಭಾಳ ಕೇರ್ಫುಲ್ಲಾಗಿ ಮಾಡಿ ಈ ಡಿಸೈನು. ನಾನು ನಿಮ್ಗೆ ತೋರಿಸ್ಕೊಡೋಕ್ಕೆ ಕೋನ್ ಥ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಒಂದು ಸರಿ ಹೀಗೆ ಸುತ್ತಕೊಂಡು ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ಸ್ಲಿಪ್ ನಾಟ್ ಹಾಕ್ಕೊಂಡು ಸ್ಯಾರಿಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಈ ಥರ ದಾರ ಎಲ್ಲ ಫ್ರಂಟ್ ತಗೊಂಡು ಬ್ಯಾಕ್ಗೆ ಈ ಥರ ಒಂದು ಲಾಕ್ ಮಾಡ್ಕೊಳ್ಳಿ. ಸೀರೆಗೆ ಲಾಕ್ ಮಾಡಿದಮೇಲೆ ಒಂದು ಚೈನ್ ಹಾಕಿ ಮತ್ತೆ ಅಲ್ಲೇ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳಿ. ನೀವು ಲಾಕ್ ಮಾಡ್ಕೊಳ್ಳುವಾಗ ಹಿಂದೆ ಬರೋ ದಾರನೂ ಸೇರಿಸ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಸೊ ದಟ್ ಅಲ್ಲಿ ಫಿನಿಷಿಂಗ್ ನೀಟಾಗಿ ಬರುತ್ತೆ. ಈಗ ಒಂದು ಬೀಡ್ ತೊಗೊಳ್ಳೋಣ. ನಾನು ಇನ್ನೂ ಒಂದು ಸಿಂಗಲ್ ಕ್ರೋಶ ಹಾಕ್ಕೋತೀನಿ. ಈ ಥರ ಒಂದು ಲಾಕು, ಒಂದು ಚೈನು, ಆಮೇಲೆ ಎರಡು ಸಿಂಗಲ್ ಕ್ರೋಶ. ಇದಕ್ಕೆ ನೀವು ಯಾವ ಥರದನ್ನು ತೊಗೋಬೋದು ಬೀಡ್. ನಾನಿಲ್ಲಿ ಇನ್ನು ಕ್ರೋಶ 8 and 10 ಯೂಸ್ ಮಾಡ್ತಾಯಿದ್ದೀನಿ. 8 ಬೀಡ್ ಹೋಗಲ್ಲ, ಇದು ಕ್ರಿಸ್ಟಲ್ ಬೀಡು. ಸೊ ಇದಕ್ಕೆ 10 ದಾರನ ಪಾಸ್ ಮಾಡಿಬಿಟ್ಟು ತಿರ್ಗಾನು 8 ತೊಗೋತೀನಿ. ನೀಟಾಗಿ ನೋಡಿಕೊಂಡು ಸಪೋಸ್ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸರಿ ರಿವೈಂಡ್ ಮಾಡಿ ನೋಡ್ಕೊಳ್ಳಿ. ಈಗ ಬೀಡ್ಗೆ ಒಂದು ಲಾಕ್ ಮಾಡಿದಮೇಲೆ ಬೀಡ್ ಅದು ಎಷ್ಟು ದಪ್ಪ, ಯಾವ ಥರದ್ದು ನೀವು ಬೀಡ್ ತೊಗೊಳ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಆ ಡಿಸ್ಟೆನ್ಸ್ ನೋಡಿ ಒಂದು ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಈ ಡಿಸ್ಟೆನ್ಸ್ ನೋಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಂಡ್ಮೇಲೆ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು ನಿಮಗೆ ಎಕ್ಸ್ಟ್ರಾ ಥ್ರೆಡ್ಡು ಜಾಸ್ತಿ ಬಿಟ್ಟಿದ್ರೆ ಅಲ್ಲಿಗೆ ಕಟ್ ಮಾಡ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು ಇದನ್ನು ಈ ಥರ ಸ್ಯಾರಿನ ತಿರುಗಿಸ್ಕೊಳ್ಳಿ. ರಿವರ್ಸ್ ಮಾಡಿಕೊಂಡು ನೋಡಿ, ಇಲ್ಲಿ ಫಸ್ಟ್ ಲಾಕ್ಗೆ ಇದನ್ನು ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶಿಂದ ಲಾಕ್ ಮಾಡಿ 2 ಚೈನ್ಸ್ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇದು ನಿಮಗೆ ದೂರ ಅನ್ನಿಸ್ತಾ ಇದ್ರೆ ಇದು ನೋಡೋದು ಸ್ಕ್ರೀನ್ ಮೇಲೆ ಪಿಂಚ್ ಮಾಡಿ ಜೂಮ್ ಮಾಡಿದ್ರೆ ಹತ್ತಿರ ಬರುತ್ತೆ ನಿಮಗೆ ಡಿಸೈನು. ಸೊ ನಿಮಗಿನ್ನೂ ಈಸಿ ಆಗುತ್ತೆ ನೋಡೋಕ್ಕೆ. ಈಗ 2 ಚೈನ್ ಹಾಕಿ ಫ್ರಂಟಿಗೆ ತಿರುಗಿಸ್ಕೊಂಡಿದ್ದೀನಿ ನಾನು. ಬ್ಯಾಕ್ಗೆ 4 ಚೈನು ಲಾಕ್ ಮಾಡಿ 2 ಚೈನ್ ಹಾಕಿ ಫ್ರಂಟಿಗೆ ತೊಗೊಳ್ಳಿ. ಇದನ್ನು ಫ್ರಂಟಿಗೆ ತೊಗೊಂಡ್ಮೇಲೆ ಕ್ರೋಶೆ ಮೇಲೆ 2 ಸರಿ ದಾರ ಸುತ್ತಕೊಳ್ಳಿ. ಸುತ್ಕೊಂಡ್ಬಿಟ್ಟು ಈ 4 ಚೈನಿಗೆ ಟ್ರಿಪಲ್ ಕ್ರೋಶ ಹಾಕ್ಕೊಂಡು ಬರಬೇಕು. ಟ್ರಿಪಲ್ ಕ್ರೋಶಲ್ಲಿ 2 ಸರಿ 3 ಸರಿ 2 ರಿಂಗಿಂದ ಹೊರಗಡೆಗೆ ಬರಬೇಕು. ಇಲ್ಲಿ ದಾರ ಮೇಲೆ ಕೇಳಿಕೊಂಡು ನೋಡಿ, ಸಣ್ಣ ಬೀಡು 8 ಹೋಯಿತು ಅಂದರೆ 8 ಕ್ರೋಶ ಇಟ್ಕೊಳ್ಳಿ. ಸಪೋಸ್ ಇದು ಹೋಗದೆ ಇದ್ದರೆ ಇಲ್ಲೂ ಅಷ್ಟೇ ನೀವು ಈ ಥರ ಬೀಡ್ ಹಾಕ್ಕೊಂಬಿಟ್ಟು ಬೀಡ್ ಲಾಕ್ ಮಾಡ್ಕೋಬೇಡಿ. ತಿರ್ಗಾನು ಕ್ರೋಶ ಮೇಲೆ 2 ಸರಿ ಸುತ್ತಕೊಂಡು ಈ 4 ಚೈನಿಗೆ ಟ್ರಿಪಲ್ ಕ್ರೋಶ ಮಾಡ್ತಾ ಬರಬೇಕು. ಈ ಡಿಸೈನ್ ಇರೋದೇ ಟ್ರಿಪಲ್ ಕ್ರೋಶಲ್ಲಿ. ಒಂದು ಬೀಡ್ ಹಾಕಬೇಕು, ಒಂದು ಟ್ರಿಪಲ್ ಕ್ರೋಶ ಹಾಕ್ಕೋಬೇಕು. ಬೀಡ್ ಲಾಕ್ ಮಾಡ್ಕೋಬೇಡಿ. ಒಂದು ಬೀಡ್ ತೊಗೊಳ್ಳೋದು ದಾರದಲ್ಲಿ ಪಾಸ್ ಮಾಡ್ಕೊಳ್ಳಿ. ಈ ಥರ ಪಾಸ್ ಮಾಡಿ
ಬೀಡ್ ಲಾಕ್ ಮಾಡಬೇಡಿ, ಎರಡು ಸರಿ ದಾರ ಸುತ್ತಕೊಳ್ಳಿ. ಸುತ್ಕೊಂಡ್ಬಿಟ್ಟು ಇದೇ ಥರ ನೋಡಿ, ಇದೇ ಥರ ಒನ್ ಬೀಡು ಒನ್ ಟ್ರಿಪಲ್ ಕ್ರೋಶ, ಒನ್ ಬೀಡು ಒನ್ ಟ್ರಿಪಲ್ ಕ್ರೋಶ. ಇವಾಗ ಹಿಂಗೆ ಎಳ್ಕೊತೀವಿ, ಒಂದು ಬೀಡ್ ಹಾಕ್ಕೋತೀವಿ. ಈ ಥರ ಬೀಡ್ ಹಾಕ್ಕೊಂಡ್ಮೇಲೆ, ಬೀಡ್ ಹಾಕ್ಕೊಂಡ್ಮೇಲೆ ಒಂದು ಟ್ರಿಪಲ್ ಕ್ರೋಶ ನೋಡಿ. ಎರಡು ರಿಂಗಿಂದ ಒಂದು ಸರಿ ಹೊರಗಡೆಗೆ ಬರ್ತೀರ, ಮತ್ತೆ ಎರಡು ರಿಂಗಿಂದ ಒಂದು ಸರಿ, ಮತ್ತೆ ಎರಡು ರಿಂಗಿಂದ ಒಂದು ಸರಿ. ಈ ಥರ ಎಂಟು ಬೀಡ್ ಬರೋ ಥರ ಹಾಕ್ಕೊಳ್ಳಿ. ಎಂಟು ಬೀಡ್ ಅಂದರೆ ಒಂಬತ್ತು ಟ್ರಿಪಲ್ ಕ್ರೋಶ ಬರುತ್ತೆ. ಸೊ ಫುಲ್ ಈ ನಾಲ್ಕು ಚೈನ್ನ ಒಂಬತ್ತು ಟ್ರಿಪಲ್ ಕ್ರೋಶ ವಿತ್ ಏಟ್ ಬೀಡ್ಸ್ ಕವರ್ ಮಾಡೋಣ ನೋಡಿ. ಏಟ್ ಬೀಡ್ಸ್ ಆಗುತ್ತೆ. ಇವಾಗ ಲಾಸ್ಟ್ ಒನ್ ಹಾಕ್ತಾ ಇದ್ದೀನಿ. ಎಂಟನೇ ಬೀಡ್ ಆದಮೇಲೆ ಇದು ಲಾಸ್ಟ್ ಒಂದು ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳೋಣ. ಕೊನೆಗೆ ಎರಡು ರಿಂಗ್ ಇರುತ್ತಲ್ಲ, ಅದರಿಂದ ಹೊರಗಡೆಗೆ ಬರಬೇಕು. ಈಗ ನೋಡಿ ಈ ಥರ ಆಗುತ್ತೆ. ಇದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಎರಡು ಸರಿ ಸಿಂಗಲ್ ಕ್ರೋಶಲ್ಲಿ ಪಕ್ಕ ಪಕ್ಕನೇ ಲಾಕ್ ಮಾಡ್ಕೊಳ್ಳಿ ನೋಡಿ. ಇದು ಒಂದು ಸರಿ ಲಾಕು, ಮತ್ತು ಅದ್ರ ಪಕ್ಕನೇ ಎರಡು ಸರಿ ಲಾಕು. ನಾನು ಇದು ಕೋನ್ ಥ್ರೆಡ್ ತೊಗೊಂಡಿರೋದ್ರಿಂದ ನಿಮಗೆ ಇಲ್ಲಿ ಪಿನ್ ಹಾಕ್ಕೊಳ್ಳೋ ನೆಸೆಸಿಟಿ ಇಲ್ಲ. ನಾವು ಒಂದು ಚೈನ್ ಒಂದೋ ಎರಡೋ ಚೈನ್ ಹಾಕ್ಬಿಟ್ಟು ನೋಡಿ ಈ ಥರ ಲಾಂಗಾಗಿ ದಾರ ಬಿಟ್ಕೋತೀನಿ. ನಿಮಗೆ ಸಿಲ್ಕ್ ಥ್ರೆಡ್ ಆದರೆ ನೋಡಿ ಈ ಥರ ಎಲ್ಲ ತೊಗೊಂಡು ಒಂದು ಈ ಹೇರ್ ಕ್ಲಿಪ್ಪೋ ಯಾವುದನ್ನು ಇದ್ದರೆ ಇಲ್ಲಿಗೆ ಸಿಕ್ಕಿಸ್ಕೊಂಬಿಡಿ ಈ ಥರ. ಸೊ ದಟ್ ಅವಾಗ ನಿಮಗೆ ಅದು ಸಿಲ್ಕ್ ಥ್ರೆಡ್ಡು ಜರುಗಲ್ಲ. ಟಿಕ್ ಟಿಕ್ ಕ್ಲಿಪ್ಪು ಇಲ್ಲಾಂದರೆ ಸುಜಾತ ಅದು ಹೇರ್ ಪಿನ್ ಬರುತ್ತಲ್ಲ ಆ ಥರ ಯಾವುದನ್ನು ಒಂದು ಹೇರ್ ಪಿನ್ನು ಇಲ್ಲಿಗೆ ಹಾಕ್ಕೊಳ್ಳಿ. ಸೇಫ್ಟಿ ಪಿನ್ ಬೇಡ, ಸೀರೆ ಹಾಳಾಗುತ್ತೆ. ಸೊ ಇಲ್ಲಿಗೆ ಒಂದು ಪಿನ್ ಹಾಕಿದ್ರೆ ಸೊ ನಿಮಗೆ ಅದು ಸೆಕ್ಯೂರ್ಡ್ ಆಗಿರುತ್ತೆ ಈ ದಾರ. ಈಗ ಸೆಕೆಂಡ್ ಕಲರ್ ತೊಗೊಳ್ಳೋಣ. ಒಂದು ಸೆಕೆಂಡ್ ಅದಕ್ಕೂ ನಾನು ಕೋನ್ ಥ್ರೆಡ್ಡೇ ತೊಗೋತಾ ಇದ್ದೀನಿ. ನನಗಿದು ಈಸಿ ನಿಮಗೆ ತೋರಿಸೋಕ್ಕೆ ಅಂತ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಮೋರೋವರ್ ನನಗೇನಾಗ್ತಾ ಇದೆ ಅಂದರೆ ಈ ಥರ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಉಲ್ಲನ್ನಲ್ಲಿ ನಾವು ತುಂಬ ಮಾಡೋದ್ರಿಂದ ಈ ಸಣ್ಣ ಕ್ರೋಶ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈ ಥರ ಒಂದು ಸ್ಲಿಪ್ ನಾಟ್ ಹಾಕ್ಕೊಂಡು ಈಗ ಇಲ್ಲಿ ಫಸ್ಟ್ ಲಾಕ್ ಮಾಡಿದ್ವಲ್ಲ ಸೀರೆಗೆ, ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನಾನು ಇಲ್ಲಿ 8 ನಂಬರ್ ತೊಗೋತೀನಿ. ಸ್ವಲ್ಪ ಅದು ನಿಮಗೆ ಯಾವುದು ಅನುಕೂಲನೋ ಆ ಥರ ಚೇಂಜ್ ಮಾಡ್ಕೊಳ್ಳಿ. ಅದರಲ್ಲೇ ಮಾಡೋಂಗಿದ್ರು ಮಾಡ್ಬೋದು. ಇದು ಕೋನ್ ಥ್ರೆಡ್ಗೆ ಸ್ವಲ್ಪ ದೊಡ್ಡ ತೊಗೋತಾ ಇದ್ದೀನಿ ನಾನು. ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಇಲ್ಲಿ ಒಂದು ಚೈನ್ ಹಾಕಿದ್ವಿ ಅಲ್ವಾ, ನಾವು ಆ ಚೈನಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಎರಡು ಸರಿ ಲಾಕ್ ಮಾಡಿದ್ಮೇಲೆ ಈ 3 ಚೈನ್ ಹಾಕಿದ್ವಿ ಅಲ್ವಾ ಇಲ್ಲಿ ಸ್ಟಾರ್ಟಿಂಗಲ್ಲಿ, ಸಾರಿ 2 ಚೈನು, ಈ 2 ಚೈನಿಗೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ ಈ ಥರ. ಈ ಥರ ಸಿಂಗಲ್ ಕ್ರೋಶ ಹಾಕ್ಕೊಂಡ್ಮೇಲೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ಈಗ ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಲ್ಲ, ಇದ್ರ ಮಧ್ಯದಲ್ಲಿ ಇಲ್ಲಿ ಗ್ಯಾಪ್ ಸಿಗುತ್ತೆ ನಿಮಗೆ. ಈ ಗ್ಯಾಪ್ಗೆ ಹೋಗಿ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ ನೋಡಿ. ಈ ಥರ ಕಂಬ ಸ್ವಲ್ಪ ಡಿಫ್ರೆಂಟಾಗಿದೆ ಇದು. ಇಲ್ಲಾಂದರೆ ನೀವು ಇದು ಕಷ್ಟ ಆಯಿತು ಅಂದರೆ 3 ಚೈನ್ ಇಲ್ಲ 4 ಚೈನ್ ಹಾಕಿ ಪಿಕಾಟ್ ಥರ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿ ಬರುತ್ತೆ. ಬೀಡ್ ಕೆಳಗೆ ಒಂದು ದಾರ ಇರುತ್ತೆ,
ಆ ದಾರಕ್ಕೆ ನೀವು ಲಾಕ್ ಮಾಡ್ಕೋಬೇಕು. ಸ್ಲಿಪ್ ಸ್ಟಿಚ್ ತೊಗೋಬೋದು, ಇಲ್ಲಾಂದರೆ ನಿಮಗೆ ಲಾಕ್ ತೊಗೋಬೋದು. ಸಿಂಗಲ್ ಕ್ರೋಶ ಆದಮೇಲೆ ಟೂ ಚೈನ್, ಕ್ರೋಶ ಮೇಲೆ ಒಂದು ಸರಿ ದಾರ, ಮತ್ತು ಇದೇನ ಒಂದು ಕಂಬ ಮಾಡಬೇಕು. ಈಗ ಲಾಕ್ ಮಾಡಿದ್ವಲ್ಲ ಬೀಡ್ ಪಕ್ಕ, ಅಲ್ಲಿಗೆ ಈ ಥರ ಒಂದು ಕಂಬ ಮಾಡಬೇಕು. ಕಂಬ ಮಾಡಿ ನೋಡಿ, ಬೀಡ್ ಕೆಳಗೆ ದಾರ ಕಾಣುತ್ತೆ ಅಲ್ಲ, ಆ ದಾರಕ್ಕೆ ನೀವು ಲಾಕ್ ಮಾಡ್ತಾ ಬರಬೇಕು ಈ ಥರ. ಮತ್ತೆ ಎರಡು ಚೈನ್, ಮತ್ತೆ ಕ್ರೋಶ ಮೇಲೆ ಒಂದು ಸರಿ ದಾರ, ಮತ್ತೆ ಒಂದು ಡಬಲ್ ಕ್ರೋಶ. ಸಿಲ್ಕ್ ಥ್ರೆಡಲ್ಲಿ ಯೂಸ್ ಮಾಡಿ, ನಿಮಗೆ ಇದರಲ್ಲಿ ಕಲರ್ಸ್ ಜಾಸ್ತಿ ಸಿಗಲ್ಲ, ಇದಕ್ಕೆ ಕುಚ್ಚು ಬರಲ್ಲ, ಇದು ಹಾಗೆ ಸ್ಲ್ಯಾಂಟಾಗಿ ಬರುತ್ತೆ. ಡಬಲ್ ಕಲರು ರಿಕ್ವೆಸ್ಟ್ ಮಾಡಿಕೊಂಡ್ರಲ್ಲ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಕಂಬ ಮಾಡಿದ್ಮೇಲೆ ತಿರ್ಗಾ ಒಂದು ಬೀಡ್ ಪಕ್ಕ ಹೋಗಿ ಲಾಕ್ ಮಾಡಬೇಕು. ಎರಡು ಚೈನು, ಕ್ರೋಶ ಮೇಲೆ ದಾರ, ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ ಈ ಥರ. ಒಂದು ಕಂಬ ಮತ್ತು ಬೀಡ್ ಪಕ್ಕ ಇರೋ ದಾರಕ್ಕೆ ಲಾಕ್, ಮತ್ತು ಎರಡು ಚೈನು, ಎಂಟು ಬೀಡ್ ಹಾಕ್ಕೊಂಡಿರ್ತೀವಲ್ಲ ಎಂಟು ಬೀಡ್ಗೂ ಇದೇ ಥರ ಮಾಡ್ತಾ ಹೋಗ್ಬೇಕು. ಹುಷಾರಾಗಿ ಮಾಡ್ಕೋಬೇಕಾಗತ್ತೆ ನೀವು, ಯಾಕಂದರೆ ದಾರ ನಾನು ತೋರಿಸ್ತಿರೋದು ಕೋನ್ ಥ್ರೆಡ್ ಆದ್ದರಿಂದ ಎಳೆ ಬಿಟ್ಕೊಳ್ಳಲ್ಲ, ಬಟ್ ಸಿಲ್ಕ್ ಥ್ರೆಡ್ ಆದ್ದರಿಂದ ಭಾಳ ಹುಷಾರಾಗಿ ಮಾಡಿ ಈ ಥರ ಬರುತ್ತೆ. ಈಗ ಇಲ್ಲಿ ಒಂದು ಇಲ್ಲ, ಇಲ್ಲಿ ಮಾಡಿದ್ದೀವಿ, ಇವಾಗ ಇನ್ನೂ ಒಂದು ಸಿಂಗಲ್ ಕ್ರೋಶ ಇದು ಮಾಡ್ಬೋದು ಪಿಕಾಟ್ ಥರ. ಈ ಥರ ಮಾಡಿಬಿಟ್ಟು ನೋಡಿ, ಈ ಟೂ ಟೈಮ್ಸ್ ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ, ಮಧ್ಯದಲ್ಲಿ ಹೋಗಿ ಈ ಕಲ್ಲರ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳಿ ಈ ಥರ. ಈ ಥರ ಬರುತ್ತೆ ಫಸ್ಟ್ ಆರ್ಚ್. ಈಗ ಸೆಕೆಂಡ್ ಆರ್ಚ್ ಇದೇ ಬ್ಲೂವಲ್ಲಿ ಈ ಥರ ಮಾಡಿಕೊಂಡು, ಮತ್ತು ಈ ಬ್ಲೂ ಜಾಗಕ್ಕೆ ಈ ಕಲರ್ ಕೊಡಬೇಕು ನಾವು ಆರೆಂಜು. ಓಕೆ, ಈಗ ನೋಡಿ, ಈ ದಾರನ ಹಿಂದೆನೇ ಇಟ್ಕೋಬೇಕು ನೀವು, ಮುಂದಕ್ಕೆ ಬರೋಂಗಿಲ್ಲ ಅದು. ಈಗ ಈ ಬ್ಲೂವಲ್ಲಿ ಎರಡು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಎರಡು ಸಿಂಗಲ್ ಕ್ರೋಶ ಹಾಕ್ಕೊಂಡು ಸೇಮ್ ಒಂದು ಕ್ರಿಸ್ಟಲ್ನ ತಗೊಂಡು, ಈ ಕ್ರಿಸ್ಟಲ್ಗೆ ಬೀಡ್ ಲಾಕ್ ಮಾಡಿ. ಬೀಡ್ ಲಾಕ್ ಮಾಡಿಬಿಟ್ಟು ನೀವು ಯಾವ ಬೀಡ್ ತೊಗೊಂಡಿದ್ದೀರಾ ಈ ಜಾಗಕ್ಕೆ ಆ ಡಿಸ್ಟೆನ್ಸ್ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಸೀರೆಗೆ. ಆಮೇಲೆ ಅಗೇನ್ ಫೋರ್ ಚೈನ್ ಸೇಮ್, ನಾವು ಫಸ್ಟ್ ಆರ್ಚಿಗೆ ಎಷ್ಟು ಹಾಕಿದ್ವೋ ಯಾವ ಥರ ಮಾಡಿದ್ವೋ ಅದೇ ಥರನೇ ರಿವರ್ಸ್ ಮಾಡಿ ಬ್ಲೂ ಇದಕ್ಕೆ ಸಿಂಗಲ್ ಕ್ರೋಶ ಬ್ಲೂಗೆ ಇದನ್ನು ಲಾಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಎರಡು ಚೈನ್ ಹಾಕಿ ತಿರುಗಿಸ್ಕೊಳ್ಳಿ ಫ್ರಂಟಿಗೆ. ತಿರುಗಿಸ್ಕೊಂಡು ಎರಡು ಸರಿ ಟ್ರಿಪಲ್ ಕ್ರೋಶ ಹಾಕ್ಕೋಬೇಕು. ಈ ಎರಡು ಚೈನೇ ನಮಗೆ ಮೈನ್ ಇರೋದು ಸ್ಟಾರ್ಟಿಂಗಲ್ಲಿ. ಈ ಥರ ಟ್ರಿಪಲ್ ಕ್ರೋಶ ಹಾಕ್ಕೊಂಡು ಬೀಡ್ ಹಾಕ್ಕೋಬೇಕು, ಟ್ರಿಪಲ್ ಕ್ರೋಶ ಬೀಡು, ಟ್ರಿಪಲ್ ಕ್ರೋಶ ಸೇಮ್ ಇದೇ ಥರ ಎಂಟು ಬೀಡು, ಒಂಬತ್ತು ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳಿ ಈ ಬೀಡ್ಗೆ. ನೋಡಿ ಎಂಟು ಬೀಡು
ಎರಡು ನಾಲ್ಕು ಆರು ಎಂಟು, ಎಂಟು ಬೀಡ್ ಆದಮೇಲೆ ಸೇಮ್ ನಾನಿವಾಗ ಇದಕ್ಕೆ ಹೆಂಗೆ ಲಾಕ್ ಮಾಡಿಕೊಂಡು ಅದೇ ಥರ ತುಂಬ ಎಳಿಯಕ್ಕೆ ಹೋಗಬೇಡಿ, ನೋಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಎರಡು ಸರಿ ಲಾಕ್ ಮಾಡಿ, ಒಂದು ಎರಡು ಮೂರು ಚೈನ್ ಹಾಕಿಬಿಟ್ಟು ಉದ್ದಕ್ಕೆ ಈ ಥರ ಬಿಟ್ಬಿಡಿ ಹಿಂದಕ್ಕೆ. ನಾನು ಹೇಳ್ದಂಗೆ ಇದನ್ನು ಇದನ್ನು ಸೇರಿಸಿ ಇಲ್ಲಿಗೆ ನೀವು ಒಂದು ಪಿನ್ ಮಾಡ್ಕೋಬೋದು. ಓಕೆ, ಇವಾಗ ಹಿಂದ್ಗಡೆಯಿಂದ ಈ ಕಲರ್ ತಗೊಳ್ಳೋಣ. ಇದರಲ್ಲಿ ಎರಡು ಚೈನ್ ಹಾಕಿದೆ, ತೆಗೆಯೋಣ ಅದನ್ನು. ಈಗ ನೋಡಿ ಇಲ್ಲಿ ಟೂ ಚೈನ್ ಹಾಕಿದ್ವಲ್ಲ, ಟೂ ಚೈನಿಗೆ ಒಂದು ಸೇಮ್ ಫಸ್ಟ್ ನಾವು ಮಾಡಿದಂಗೆ ಪ್ರೊಸೀಜರ್ ಅಷ್ಟೇ. ಇದನ್ನು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋದು, ಮತ್ತು ಎರಡು ಚೈನ್ ತಗೊಳ್ಳೋದು, ಎರಡು ಚೈನ್ ಹಾಕ್ಕೊಂಡು ಒಂದು ಕ್ರೋಶ ಮೇಲೆ ದಾರ ಸುತ್ತಕೊಂಡು ಒಂದು ಕಂಬ ಹಾಕ್ಕೋಬೇಕು. ಕಂಬ ಹಾಕ್ಕೊಂಡು ಬೀಡ್ ಕೆಳಗೆ ದಾರ ಬರೋದಕ್ಕೆ ಲಾಕ್ ಮಾಡ್ಕೋಬೇಕು. ಮತ್ತೆ ಟೂ ಚೈನ್, ಮತ್ತೆ ದಾರ ಸುತ್ತಕೊಂಡು ಕ್ರೋಶ ಮೇಲೆ ಒಂದು ಕಂಬ ಹಾಕ್ಕೊಳ್ಳಿ, ಡಬಲ್ ಕ್ರೋಶ ಈ ಥರ. ಮತ್ತೆ ಬೀಡ್ಗೆ ಲಾಕ್ ಮಾಡಬೇಕು. ಸೊ ಇದೇ ಥರ ಮಾಡ್ತಾ ಹೋಗೋಣ. ಎರಡು ಚೈನು ಮತ್ತು ಒಂದು ಕಂಬ, ಕಂಬ ಎರಡು ರಿಂಗಿಂದ ಒಂದು ಸರಿ, ಎರಡು ರಿಂಗಿಂದ ಒಂದು ಸರಿ, ಇದೇ ಮಾಡ್ತಾ ಹೋಗಿ ಫುಲ್ಲು. ಇದು ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕಾಗತ್ತೆ, ದಾರ ಬಿಡೋ ಚಾನ್ಸಸ್ ಇರುತ್ತೆ. ಇದು ಇದನ್ನು ಇದನ್ನು ನೀವು ಹಾಕೋವಾಗ ಈ ದಾರನ ಸಪ್ರೇಟ್ ಇಟ್ಕೊಂಡು ಹಾಕ್ಕೊಳ್ಳಿ. ಪೂರ್ತಿ ಮುಗಿಸೋಣ. ಟೂ ಚೈನು ಒಂದು ಬ್ಯಾಕ್ ಸೈಡ್ ಬಂದು ನೋಡಿ, ಟೂ ಚೈನ್ ಮತ್ತು ಈ ಥರ ಬ್ಯಾಕಗೆ ಬಂದು ಪಿಕೋಟ್ ಥರ ಒಂದು ಕಂಬ ಮಾಡ್ಕೊಳ್ಳಿ. ಇದೇ ಥರ ಮುಗಿಸಿ ಪೂರ್ತಿ ನೋಡಿ. ಲಾಸ್ಟಿಗೆ ಬಂದಾಗ ಇಲ್ಲಿ ಎರಡು ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ, ದಾರ ಎಲ್ಲ ಇಟ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಇದನ್ನು ಹಿಂದಕ್ಕಿಟ್ಕೊಂಡು ಇವಾಗ ಮೇಲಿನ ಕಲರಲ್ಲಿ ನೀವು ಸ್ಟಾರ್ಟ್ ಮಾಡಬೇಕು. ಸೊ ಎರಡು ಸಿಂಗಲ್ ಕ್ರೋಶ ಹಾಕ್ಕೊಂಡು ಬೀಡ್ ಹಾಕ್ಕೊಂಡು ಇದೇ ಥರ, ಇದೇ ಥರ ಮಾಡ್ತಾ ಹೋಗಬೇಕು. ಕ್ರಿಸ್ಟಲ್ ಬೀಡ್ ಹಾಕ್ಕೊಂಡು ನೋಡಿ ಈ ಥರ ಬರುತ್ತೆ ನಿಮ್ಮ ಡಿಸೈನು. ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆದಂಗೆ ಬರುತ್ತೆ. ಸೊ ಇದನ್ನು ಪಾಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಅದಕ್ಕೆ ಅದು ಮಾಡಿದ್ದೀನಿ, ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ನೋಡಿ ಈ ಥರ. ಇದು ಇನ್ನೊಂದು ಕಲರು ಸೇಮ್, ಇವಾಗ ನಾನು ನಿಮ್ಗೆ ತೋರಿಸಿದ್ದು ಈ ಥರ, ಇದು ಈ ಥರ ಬರ್ತಾ ಹೋಗುತ್ತೆ. ಭಾಳ ಬ್ಯೂಟಿಫುಲ್ ಡಿಸೈನ್ ಇದು. ನಾನು ತೋರಿಸಿದ್ದೀನೋ ಅಲ್ಲೂ ಗೊತ್ತಿಲ್ಲ ನನಗೆ ನನ್ನ ಚಾನಲಲ್ಲಿ, ಬಟ್ ಅವ್ರ ಪಾಪ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ಅರ್ಜೆಂಟ್ ಇದೆ ಹೇಳ್ಕೊಡಿ ಅಂತ, ಹಾಗಾಗಿ ನಾನು ನಿಮಗೆ ಇದನ್ನು ಹೇಳ್ಕೊಟ್ಟಿದ್ದೀನಿ. ಒಬ್ಬರಿಂದ ಇನ್ನೂ ನಾಲ್ಕು ಜನ ಕಲಿಬೋದು. ಸೊ ಟ್ರೈ ಮಾಡಿ, ಒಂದು ಲೈಕ್ ಕೊಡೋದು ಮರಿಬೇಡಿ, ಚೆನ್ನಾಗಿದೆ ಡಿಸೈನು. ಹಾಗೆ ನಿಮ್ಗೆ ಇನ್ನೇನಾನು ಡೌಟ್ಸ್ ಇತ್ತು ಅಂದರೆ ಕಮೆಂಟಲ್ಲಿ ಕೇಳಿ, ಥ್ರೂ ವಾಟ್ಸಪ್ ಬಂದುಬಿಡಿ ನನಗೆ. ವಾಟ್ಸಪ್ಪಲ್ಲಿ ನಿಮ್ಮ ಡೌಟ್ಸ್ ನೀವು ಕೇಳಿದ್ರೆ ನಾನು ಕ್ಲಿಯರ್ ಮಾಡ್ಬೋದು. ಆಮೇಲೆ ನಂದು ಇನ್ನೊಂದು ಚಾನಲ್ ಇದೆ, ಐಕಾನ್ ಟ್ಯಾಸಲ್ಸ್ ಅಂತ, ಅದಕ್ಕೂ ಇದೇ ಥರ ಸಪೋರ್ಟ್ ಕೊಡಿ ಫ್ರೆಂಡ್ಸ್. ಅದರಲ್ಲಿ ಸ್ವಲ್ಪ ಇಯರಿಂಗ್ಸ್ ಕಿವಿಗೆ ಹಾಕ್ಕೊಳ್ಳೋದು, ಆಮೇಲೆ ಜಾಕೆಟ್ಸ್ ಅದೆಲ್ಲ ತೋರಿಸ್ತೀನಿ ನಾನು ಉಲ್ಲನ್ನಲ್ಲಿ. ಸೊ ಹೇಳ್ಕೊಡ್ತೀನಿ. ಚಾನಲ್ ರನ್ನಿಂಗಲ್ಲಿದೆ, ಈಗ ನಿಲ್ಲಿಸ್ಬಿಟ್ಟಿದ್ದೆ ಸ್ವಲ್ಪ ದಿನದಿಂದ. ಸೊ ಈಗ ತಿರ್ಗಾನು ಅದನ್ನು ರನ್ ಮಾಡ್ತೀನಿ.
ಇದೇ ಥರ ನನಗೆ ಅದಕ್ಕೂ ಸಪೋರ್ಟ್ ಕೊಡಿ. ಸೊ ಯಾರು ಉಲ್ಲನ್ನಲ್ಲಿ ಏನಾನು ಮಾಡಬೇಕು ಅಂತಂದರೆ ನೀವು ಅದನ್ನು ನೋಡಿ ಮಾಡ್ಬೋದು. ಸೊ ಮುಗಿಸೋಣ ಫ್ರೆಂಡ್ಸ್, ಇಲ್ಲಿಗೆ ಯಾವ ಕಲರ್ ಬೇಕೋ ದಾರ ನೀವು ನೋಡಿಕೊಂಡು ಆಯ್ಕೆ ಮಾಡಿಕೊಂಡು ಇದೆಲ್ಲ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಯಾವುದನ್ನು ಡಿಸೈನ್ ಹೇಳ್ಕೊಡ್ತೀನಿ. ತುಂಬ ಜನ ತುಂಬ ಡಿಸೈನ್ಸ್ ಕೇಳಿದ್ದೀರಾ, ಸೊ ನಾನು ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ, ಒಂದೊಂದಾಗಿ ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ಚಾನಲ್ನ, ಇವನ್ ಐಕಾನ್ ಟೈಸಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಬೈ ಬಾಯ್.